ರೋಷನ್ ಬೇಗಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಸುಲಭವಲ್ಲ, ಅಲ್ಲಿ ಗೆಲ್ಲುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಲೆಕ್ಕಾಚಾರವನ್ನ ಹಾಕಿರುವಂತದ್ದು. ಸೊ ಅದೇ ಕಾರಣಕ್ಕೋಸ್ಕರ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ರೋಷನ್ ಬೇಗ್ಗೆ ಬಿಜೆಪಿ ಮತ ಬೀಳೋದು ಡೌಟು, ಹಿಂದೂ ಮತಗಳು ಚದುರಿ ಹೋಗುವಂತ ಆತಂಕದಲ್ಲಿ ಬಿಜೆಪಿ ಇದೆ. ಇನ್ನು ಒಂದ್ ಕಡೆ ಸಾಕಷ್ಟು ಆರೋಪಗಳು ಕೂಡ ರೋಷನ್ ಬೇಗ್ ಅವರ ಮೇಲೆ ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ಶಿವಾಜಿನಗರದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿರೋದು, ಅಧಿಕಾರದಲ್ಲಿದ್ದಾಗ ಹಿಂದೂಪರ ಸಂಘಟನೆಗಳಿಗೆ ತೊಂದರೆಯನ್ನ ಕೊಟ್ಟಿದ್ರು ಅಂತ ಆರೋಪಗಳು ಕೇಳಿ ಬಂದಿರುವಂತದ್ದು. ಇದೇ ರೋಷನ್ ಬೇಗ್ ವಿರುದ್ಧ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಬೇಗ್ಗೆ ಸಂಘ ಪರಿವಾರದ ವಿರೋಧ ಕೂಡ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆರ್ಎಸ್ಎಸ್ ನ ಕಾರ್ಯಕರ್ತ ರುದ್ರೇಶ್ ಹತ್ಯೆ ಪ್ರಕರಣ, ಇನ್ನು ಒಂದ್ ಕಡೆ ಐಎಂಎ ಬಹುಕೋಟಿ ವಂಚನೆ ಕೇಸಲ್ಲೂ ಕೂಡ ಇವರ ಹೆಸರು ತಳುಕಾಕೊಂಡಿರುವಂತದ್ದು. ಬೇಗ್ಗೆ ಬಿಜೆಪಿ ಟಿಕೆಟ್ ತಪ್ಪೋದಕ್ಕೆ ಈ ಎರಡು ಪ್ರಮುಖವಾದಂತಹ ಕಾರಣಗಳು ಕೂಡ ಇಲ್ಲಿ ಟಿಕೆಟ್ ಕೈ ತಪ್ಪೋದಕ್ಕೆ ಪ್ರಮುಖವಾಗಿ ರೀಸನ್ ಆಯ್ತು. ಐಎಂಎ ಕೇಸಲ್ಲಿ ತಗಲಾಕಿಕೊಳ್ಳುವಂತ ಭಯ ಬೇಗಿಗೆ ಎದುರಾಗಿತ್ತು. ಐಎಂಎ ಇಕ್ಕಳದಿಂದ ಬಚಾವ್ ಮಾಡುವಂತೆ ಬೇಗ್ಗೆ ದುಂಬಾಲು ಬೀಡಲಾಗಿರುವಂತದ್ದು. ಬೇಗ್ ದುಂಬಾಲು ಬಿದ್ದಿದ್ದಾರೆ, ಟಿಕೆಟ್ ಕೊಟ್ಟಿಲ್ಲ, ಕೇಸ್ನಿಂದ ಆದ್ರೂ ಬಚಾವ್ ಮಾಡಿ ಅಂತ ಅವರು ರೋಷನ್ ಬೇಗ್ ಅವರು ಬಿಜೆಪಿ ನಾಯಕರನ್ನ ಆದ್ರೂ ಎಸ್ಪೆಷಲಿ ಸಿಎಂ ಯಡಿಯೂರಪ್ಪನವರ ಬಳಿ ದುಂಬಾಲು ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಬಿಜೆಪಿಗೆ ಅನುಕೂಲ ಆಗುತ್ತೆ, ರೋಷನ್ ಬೇಗಿಗೆ ಮುಸ್ಲಿಂ ಮತಗಳು ಬೀಳ್ತವೆ, ಕಾಂಗ್ರೆಸ್ನಲ್ಲೂ ಕೂಡ ಅವರಿಗೆ ಮತಗಳು ಬಿದ್ದು ವಿಭಜನೆ ಆಗುತ್ತೆ. ಮುಸ್ಲಿಂ ಮತಗಳು ಮುಸ್ಲಿಂ ಮತ ಕಾಂಗ್ರೆಸ್ ಕೂಡ ಹೋಗುವಂತ ಹಿನ್ನೆಲೆಯಲ್ಲಿ ವಿಭಜನೆ ಆದ್ರೆ ಬಿಜೆಪಿ ಅಭ್ಯರ್ಥಿಗೆ ಇಲ್ಲಿ ಲಾಭ ಆಗುತ್ತೆ. ಪಕ್ಷೇತರನಾಗಿ ಸ್ಪರ್ಧಿಸಿದ್ರೆ ಬಿಜೆಪಿಗೆ ಲಾಭ ಮಾಡಿಕೊಡುವಂತ ಆಫರ್, ಪ್ರತಿಯಾಗಿ ಐಎಂಎ ಕೇಸ್ನಿಂದ ರಕ್ಷಿಸುವಂತೆ ಡಿಮ್ಯಾಂಡ್ ಅನ್ನ ಕೂಡ ಇಡಲಾಗಿದೆ. ಬೇಗರ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರೋಷನ್ ಬೇಗ್ ಅವರ ಆಫರ್ ಮತ್ತೆ ಬೇಡಿಕೆಗೆ ರಿಯಾಕ್ಟ್ ಮಾಡಿಲ್ಲ ಇನ್ನೂ ಕೂಡ ಬಿಎಸ್ ಯಡಿಯೂರಪ್ಪನವರು. ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ನೋಡ್ತಾ ಇದ್ವಿ ಶಿವಾಜಿನಗರದ ಟಿಕೆಟ್ ಮಿಸ್ ಆಯ್ತು ರೋಷನ್ ಬೇಗ್ ಅವರಿಗೆ, ಈಗ ಎಲ್ಲೋ ಒಂದ್ ಕಡೆ ಐಎಂಎ ಪ್ರಕರಣದಿಂದ ಎಸ್ಕೇಪ್ ಆಗುವುದಕ್ಕೆ ಹೊಸದೊಂದು ರಣತಂತ್ರವನ್ನ ಇವರೇ ರೋಷನ್ ಬೇಗ್ ಅವರೇ ಯಡಿಯೂರಪ್ಪನವರ ಮುಂದೆ ಇಟ್ಟಿದ್ದಾರೆ ಅನ್ನೋದು. ಖಂಡಿತವಾಗಿಯೂ ಪೃಥ್ವಿರಾಜ್ ಆರ್ನಹಳ್ಳಿ, ಯಾಕಂತಂದ್ರೆ ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಅನರ್ಹ ಶಾಸಕ ರೋಷನ್ ಬೇಗ್ ಅವರು ನೂರಾರು ಕೋಟಿ ಹಣವನ್ನ ವಂಚಕ ಮನ್ಸೂರ್ ಖಾನ್ ನಿಂದ ಬೀಕಿದ್ದಾರೆ ಎಂಬ ಮಾಹಿತಿ ಇರುವಂತದ್ದು. ಸ್ವತಃ ಖುದ್ದು ಮನ್ಸೂರ್ ಖಾನ್ ರವರೇ ಇದೀಗ ಸಿಬಿಐ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಕೊಟ್ಟಿದ್ದಾರೆ. ಸಿಬಿಐ ಕೂಡ ಈಗ ತನಿಖೆ ನಡೆಸಿದೆ. ಆ ತನಿಖೆಯಲ್ಲಿ ಪ್ರಮುಖವಾಗಿ ರೋಷನ್ ಬೇಗ್ ಅವರ ಹೆಸರು ಕೇಳಿ ಬಂದಿರುವಂತದ್ದು ಮತ್ತು ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ರೋಷನ್ ಬೇಗ್ ಅವರು ಕೂಡ ನೂರಾರು ಕೋಟಿ ಹಣವನ್ನ ಕಿತ್ತಿರುವಂತದ್ದು ಕೂಡ ಈಗಾಗಲೇ ಸಿಬಿಐಗೆ ಹಲವಾರು ದಾಖಲೆಗಳ ಮುಖಾಂತರ ಏನು ದಾಖಲೆಗಳು ಕೂಡ ಸಿಕ್ಕಿದೆ. ಅಲ್ಲದೆ ಇದೀಗ ಅನರ್ಹ ಶಾಸಕ ರೋಷನ್ ಬೇಗ್ ಅವ್ರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಟ್ರೆ ಮತ್ತೆ ಅವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ರೆ ಕೆಲವೊಂದ್ ಕಡೆ ಐಎಂಎ ಕೇಸ್ ನಲ್ಲಿ ಪ್ರಮುಖ ಆರೋಪಿತರಾಗಿರುವಂತಹ ರೋಷನ್ ಬೇಗ್ ಅವ್ರನ್ನ ಬಚಾವ್ ಮಾಡಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತೆ. ಜೊತೆಗೆ ಹಿಂದೂ ಪರ ಮತಗಳು ಕೂಡ ಬಿಜೆಪಿಗೆ ಬೀಳಲ್ಲ. ಅಲ್ಲದೆ ಪ್ರಮುಖವಾಗಿ ಐಎಂಎ ಕೇಸ್ ನಿಂದ ಬಚಾವ್ ಮಾಡುವಂತೆ ನಿನ್ನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಭೇಟಿಯಾಗಿದ್ದಂತ ರೋಷನ್ ಬೇಗ್ ಅವರು ದುಂಬಾಲು ಬಿದ್ದಿದ್ದಾರೆ. ಅಲ್ಲದೆ ನನಗೆ ಟಿಕೆಟ್ ಕೊಡದಿದ್ರು ಪರವಾಗಿಲ್ಲ, ನೀವು ಐಎಂಎ ಕೇಸ್ ನಿಂದ ಬಚಾವ್ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾನು ಪಕ್ಷೇತರನಾಗಿ ಕಣಕ್ಕೆ ಹೇಳ್ತೀನಿ, ಆ ಮುಖಾಂತರ ಅಲ್ಪಸಂಖ್ಯಾತ ಮತಗಳನ್ನ ಸೆಳಿತೀನಿ, ಈ ಅಲ್ಪಸಂಖ್ಯಾತ ಮತಗಳು ಸೆಳೆದ್ರಿಂದ ಬಿಜೆಪಿಗೆ ಹೊರವಾಗುತ್ತೆ ಎಂಬ ಒಂದು ಇನ್ನೊಂದು ಅವರಿಗೆ ಪ್ಲಾನ್ ಬಿ ಅನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಐಎಂಎ ಪ್ರಕರಣದಿಂದ ಬಚಾವ್ ಮಾಡುವಂತೆ ಯಡಿಯೂರಪ್ಪನವರು ಹೇಳಿದ್ರಿಂದ ಯಡಿಯೂರಪ್ಪನವರು ಇದು ಸಿಬಿಐ ತನಿಖೆ ಆಗ್ತಿರುವಂತದ್ದು ಮತ್ತು ಐಎಂಎ ಪ್ರಕರಣದಲ್ಲಿ ನೇರವಾಗಿ ರೋಷನ್ ಬೇಗ್ ಅವರು ಭಾಗಿಯಾಗಿದ್ದರಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ರೋಷನ್ ಬೇಗ್ ಅವರ ಎಲ್ಲ ಬೇಡಿಕೆಗಳನ್ನ ತಳ್ಳಿ ಹಾಕಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸವದಿಗೆ